ರುಚಿ ತುಲಾರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತ ಮಾ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂತಹ ಗ್ರಹಗತಿಗಳಲ್ಲಿ ಪ್ರಸ್ತುತ ಇರತಕ್ಕಂಥದ್ದು ಲಾಭವೇ ಜಾಸ್ತಿ. ಆದರೆ ಸಣ್ಣ ಸಮಸ್ಯೆನೂ ಸಹಿತ ಮನಸ್ಸು ತಟ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದೆ. ಯಾಕೆಂದರೆ ಸಾಕಷ್ಟು ನೋವುಗಳು, ಸಾಕಷ್ಟು ಸಮಸ್ಯೆಗಳ ಸೆರೆಮಾಲೆ ನೋಡಿ ನೋಡಿ ಯಾವಾಗ ಯಾವ ಕ್ಷಣಕ್ಕೆ ಏನು ಸಮಸ್ಯೆ ಬರುತ್ತೋ, ಯಾವಾಗ ಯಾವ ಕ್ಷಣಕ್ಕೆ ಏನು ಬಂದಂಥ ಸಮಸ್ಯೆಗಳನ್ನು ಹೆದರಿಸ್ಲಿಕ್ಕೆ ಆಗದಿರತ್ತೇವೋ ನಾವು ಅಂತಕ್ಕಂಥ ಮನಸ್ಥಿತಿ ನಿಮ್ಮದಾಗಿದೆ. ಆದರೆ ಇವತ್ತಿನ ದಿವಸ ನೀವು ಧೈರ್ಯದಿಂದ ಮಾಡ್ತಕ್ಕಂಥ ಕೆಲಸಗಳು ಏನೇ ಬಂದರೂ ಸಹಿತ ಶನೇಶ್ವರನ ಪ್ರಾರ್ಥನೆ ಮಾಡ್ತಾ ಶನಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಬಂದೊದಕ್ಕಂಥ ಸಮಸ್ಯೆಗಳು ಆಗಿಂದಾಗಲೇ ದೂರ ಆಗುತ್ತೆ. ಆದರೆ ನಾವು ಬರ್ತಕ್ಕಂಥ ಸಮಸ್ಯೆಗಳನ್ನೇ ದೊಡ್ಡ ಸಮಸ್ಯೆ ಆಗಿಟ್ಕೊಂಡ್ರೆ ಇಲ್ಲದ ಸಮಸ್ಯೆಗಳು ಹೆಗಲೇ ಇರ್ತಾನೆ ಇರುತ್ತೆ. ಇವತ್ತು ನೀವು ಮಾಡ್ತಕ್ಕಂತಹ ನಿಮ್ಮ ವೃತ್ತಿಧರ್ಮದಲ್ಲಿ ಒಂದಿಷ್ಟು ಅಭಿವೃದ್ಧಿನ ನೀವು ಕಾಣಬೇಕಾದ್ರೆ, ಆ ಅಭಿವೃದ್ಧಿನ ಕಾಣಬೇಕಾದರೂ ಸಹಿತ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಪತಿ ದೇವಸ್ಥಾನಕ್ಕೆ ಅಥವಾ ನಿಮ್ಮ ಮನೆಯಲ್ಲಿ ಗಣಪತಿ ಫೋಟೋ ಇದ್ದರೆ ಅಥವಾ ಒಂದು ಗಣಪತಿ ವಿಗ್ರಹಕ್ಕೋ ಬಟ್ಲಾಡಿಕೆಗೋ ಒಂದು 21 ಗರಿಕೆಯನ್ನು ಗಣಪತಿ ಹತ್ರ ಇಟ್ಟು ಅದನ್ನು ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ ಎಂಬತಕ್ಕಂಥ ಮಂತ್ರವನ್ನು ತುಲಾರಾಶಿಯವರು ಹೇಳ್ಕೋಬೇಕು. ಕಾರಣ ನಿಮ್ಮ ಮನಸ್ಸಲ್ಲಿ ನಿಮಗೆ ಧೈರ್ಯ ಹೊಂದಿದ್ದರೆ ಧೈರ್ಯದಿಂದ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಿಮ್ಮಲ್ಲಿ ಅಳಕಿದ್ರೆ, ನೀವು ಮಾಡ್ತಕ್ಕಂತಹ ಒಳ್ಳೆಯದು ನಿಮ್ಮ ಗಮನದಲ್ಲಿದ್ದರೂ ಒಳ್ಳೆ ಕೆಲಸ ಆದರೂ ಸಹಿತ ನೀವು ಯಾವಾಗ ಅಂಜಿಕೆಯನ್ನು ನೋಡ್ತಿರೋ, ಯಾವಾಗ ಭಯದ ವಾತಾವರಣದಲ್ಲಿರ್ತಿರೋ, ಆಗ ಆ ಕೆಲಸಗಳಲ್ಲೂ ಸಹಿತ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಾಗುತ್ತೆ. ಮೊದಲು ನಾವು ಮಾಡ್ತಕ್ಕಂಥ ಕೆಲಸ, ನಾವು ಮಾಡ್ತಕ್ಕಂಥ ಯಾವುದೇ ವೃತ್ತಿಧರ್ಮ ಇರ್ಬೋದು, ಅದನ್ನು ಗೌರವಿಸ್ತಾ ನಾನು ಕ್ರಮಬದ್ಧವಾಗಿದ್ದೀನಿ, ಕ್ರಮವಾಗಿ ನಾವು ಕೆಲಸ ಮಾಡ್ತಾ ಇದ್ದೀನಿ, ಈ ಒಂದು ಕೆಲಸದಲ್ಲಿ ಯಾವುದೇ ಲೋಪ ಬಾರದಂತೆ ಅಥವಾ ಈ ಕೆಲಸಕ್ಕೆ ಅನ್ಯಾಯವನ್ನು ಎಸಗದಿರಾ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ರ ಮನಸ್ಥಿತಿ ನಿಮಗಿರಬೇಕು. ಆದರೆ ತುಲಾರಾಶಿಯವರ ಮನಸ್ಸಲ್ಲಿರ್ತಕ್ಕಂಥ ಕನ್ಫ್ಯೂಷನ್ಸು, ಅಲ್ಲಿ ಅವರ ಮನಸ್ಸಲ್ಲಿ ಆಗ್ತಾ ಇರತಕ್ಕಂತಹ ಸಮಸ್ಯೆಗಳು, ನಿಮಗೆ ಅರಿವಿಲ್ಲದಂಥ ನೀವು ಕಣ್ಣಲ್ಲಿ ಬರ್ತಕ್ಕಂಥ ನೀರು, ಇದೆಲ್ಲವೂ ಸಹಿತ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಭಾಳ ನೋವು ಕೊಡ್ತಿದೆ. ಇದನ್ನು ಸರಿಪಡಿಸ್ಕೊಳ್ಳೋಕೆ ಗಣಪತಿ ಪ್ರಾರ್ಥನೆ ಮಾಡಿ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ.